ಮೋಹಿನಿ, ನೀನ್ ಈ ಮದ್ವೆನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಸರಿನೋ ತಪ್ಪೋ ಅನ್ನೋದ್ರ ವಿಮರ್ಶೆ ಬೇಡ. ಇಲ್ಲಿ ಪ್ರತಿನಿತ್ಯ ನಡೀತಾ ಇರೋ ಅಡೆತಡೆಗಳು ತಾಪತ್ರಯಗಳನ್ನ ಇನ್ನೂ ಎಷ್ಟು ದಿನ ಅನುಭವಿಸ್ಬೇಕು? ಎಂಗೇಜ್ಮೆಂಟ್ ಆದ್ಮೇಲೆ ಅವೆಲ್ಲ ತಾನಾಗೆ ಸರಿ ಹೋಗುತ್ತೆ ಬಿಡಮ್ಮ. ನಿಶ್ಚಿತಾರ್ಥ ಗೊತ್ತಾದ್ಮೇಲೆ ತಾನೆ ಸಂತೋಷ್ ಊರ್ ಬಿಟ್ಟು ನಾಪತ್ತೆ ಆಗಿದ್ದು. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಅಜ್ಜಿ, ಅವನ ಯಾಕೆ ದೂರ್ತೀರಾ? ಹೆಣ್ಣಾಗಿ ಭಾವನನೇ ಎರಡು ದಿನ ನಾಪತ್ತೆ ಆಗಿದ್ಲು. ಅವಳೆ ಮಾಡಿರ್ಬೇಕಾದ್ರೆ ನಾನು ಮಾಡೇ ಮಾಡ್ತೀನಿ ಅಂತ ಹೋದ್ದಪ್ಪ. ಪಾರ್ವತಿ ನೋಡು ಮೋಹಿನಿ, ಅಲ್ಲಿ ಸಂತೋಷ್ಗೆ ಭಾವನಾಗೆ ಸ್ವಲ್ಪ ಅಸಮಾಧಾನ ಉಂಟಾಗಿದ್ದು ಇನ್ನೂ ತಿಳಿಯಾಗಿಲ್ಲ. ಯಾಕೆ? ಸಂತೋಷ್ ಭಾವನೆ ಹತ್ರ ಅಪಾಲಜಿ ಕೇಳಿದ್ದಂತಲ್ಲ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಹುಡುಗ ಬುದ್ಧಿ, ನಾವು ಬುದ್ಧಿ ಹೇಳಿದ್ರೆ ಸರಿ ಹೋಗುತ್ತೆ ಬಿನಮ್ಮ. ಮೋಹಿನಿ, ಅದೆಲ್ಲ ಸರಿ, ಇಷ್ಟೆಲ್ಲ ಆದ್ಮೇಲೆ ಭಾವನಾ ಈ ಮದುವೆ ಬೇಡ ಅಂತ ಹಠ ಹಿಡಿದು ಕೂತಿದ್ದಾಳಂತೆ. ಏನು ಹಾಗಲ್ಲ ಹುಡುಗಿ, ಏನಂತ ಅವಳ ಪ್ರಾಬ್ಲಮ್? ಪದ್ಮನಾಭ, ನಡಿ ಅವ್ರ ಮನೆಗೆ ಹೋಗೋಣ. ಮೋಹಿನಿ, ಆವೇಶ ಪಟ್ರೆ ಆಗೋ ಕೆಲ್ಸಕ್ಕೆ ತೊಂದ್ರೆ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಅವಳ ದಮ್ಮಯ್ಯ ಹೇಳಿ ನಾವೇನ್ ಮದ್ವೆ ಮಾಡ್ಕೋಬೇಕಾಗಿಲ್ಲ. ನನ್ ಮಗ ಸಾರಿ ಹೇಳಿದ್ಮೇಲೆ ಈ ವಿಷಯ ದೊಡ್ಡದ್ ಮಾಡ್ತಿದ್ದಾಳೆ ಅಂದ್ರೆ ಏನರ್ಥ? ಇದು ಆಂಟಿ ಕ್ಲೈಮ್ಯಾಕ್ಸ್, ಈಗ್ಲೇ ಮದ್ವೆ ಮುರಿದು ಬೀಳೋ ಹಾಗಿದೆ. ಟರ್ನಿಂಗ್ ಪಾಯಿಂಟ್ ಸಖತ್ತಾಗಿದೆ, ಆಗ್ಲಿ ಬಿಡು. ಸರಿ ಕಣೆ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಈ ಮದ್ವೆನ ನೀನೆ ಮುರಿತೀಯಾ? ಅಲ್ಲ, ಅವಳನ್ನ ಅವಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ನಾನು ಒಪ್ಕೊಂಡ್ರದೇ ಹೆಚ್ಚು, ಇಷ್ಟು ಧಿಮಾಕ ಅವಳಿಗೆ. ಮೋಹಿನಿ, ಅಪ್ಪ ಬಂದ್ ಕರ್ಸೋ ಯೋಗ್ಯತೆ ಇಲ್ಲ, ಆದ್ರೆ ದೊಡ್ಡ ಮನ್ಸು ಮಾಡಿ ನಾನು ಒಪ್ಕೊಂಡಿದ್ದೀನಿ. ಅಂತದ್ರಲ್ಲಿ ನನ್ನ ಮಗನ ರಿಜೆಕ್ಟ್ ಮಾಡ್ತಾಳೆ ಅಂದ್ರೆ ಅವಳನ್ನ ಅವಳೇನ ಐಶ್ವರ್ಯ ರೇ ಅನ್ಕೊಂಡ್ಬಿಟ್ಟಿದ್ಳ. ಡ್ಯಾಮೇಜ್ ಈಗ ನೀನು ಮದುವೆ ಬೇಡ ಅಂತಂದ್ರೆ ನಿನ್ ಮಗನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಒಂದು ದಿವಸ ಭಾವನಾ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ನಾಲ್ಕು ದಿವಸ ಅವನು ಊರ್ ಬಿಟ್ಟು ಸನ್ಯಾಸಿ ತರ ತಿರುಗ್ತಾ ಇದ್ದ. ಇನ್ನು ಮದುವೆನೇ ಇಲ್ಲ ಅಂತಂದ್ರೆ ಅವನ್ ಜೀವ ಸಹಿತ ಇರ್ತಾನ? ನಾನು ನನ್ನ ಮಗನಿಗೋಸ್ಕರ ಈ ಮದುವೆ ಒಪ್ಕೊಂಡೆ ಅಂತ ಹೇಳ್ತಿದ್ದೆ, ಇದೇನಾ ನೀನ್ ನಿನ್ ಮಗನ್ ಪ್ರೀತಿ ಕೊಡೋ ಗೌರವ? ಇನ್ನು ಭಾವನೆ ಈ ಮದುವೆ ಯಾಕೆ ಬೇಡ ಅಂತಿದ್ದಾಳೆ ಅಂತ ಯೋಚನೆ ಮಾಡಿದೆಯಾ? ಈಗ ತಾನೆ ನಿನ್ನ ಬಾಯಿಂದ ಬಂತಲ್ಲ ಆವೇಶದ ಮಾತುಗಳು, ಅವಳ ಅಪ್ಪ ಅಮ್ಮನ ಬಗ್ಗೆ ತಾತ್ಸಾರದ ಮಾತುಗಳು, ಇದನ್ನ ನೀನಿವತ್ತು ಅನ್ಬೋದು ನಾಳೆ ಪಾರ್ವತಿ ಅನ್ಬೋದು ಅಂತ ಮದುವೆ ಬೇಡ ಅಂತಿದ್ದಾಳೆ. ಸರಿಯಾಗಿ ನೀನು ಈ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡು, ಆಗ ನಿನ್ ಮಗನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅದಕ್ಕೋಸ್ಕರನೇ ಮೋಹಿನಿ ನಾನು ಹೇಳ್ತಾ ಇರೋದು, ನಿಶ್ಚಿತಾರ್ಥ ಮತ್ತೆ ಮದುವೆ ಎರಡನ್ನೂ ಒಂದೇ ಸಲ ಮಾಡಿ ಮುಗಿಸು. ಆಗ ಮುಂದೆ ಹುಟ್ಟಬಹುದಾದ ಸಮಸ್ಯೆಗಳಿಗೆ ಕತ್ತರಿ ಹಾಕಿದಾಗುತ್ತೆ. ಸರಿ, ಹಾಗೆ ಮಾಡೋಣ. ಹಲೋ, ಯಾರು?
ಸೀತಾದೇವಿ ಅವರು ಲಕ್ಷ್ಮಿ ಹತ್ರ ಮಾತಾಡ್ಬೇಕಾ? ಒಂದ್ ನಿಮಿಷ ಇದೆ, ಕರ್ದು ಬಿಡ್ತೀನಿ. ಇದೇನೆ ಲಕ್ಷ್ಮಿ? ಏ ಲಕ್ಷ್ಮಿ, ಲಕ್ಷ್ಮಿ ಬಾಬಾಯ್ಲಿ ಬಾರೇಲಿ ಓದ್ಬಿಟ್ಟಿದ್ದೆ ಬಾರಿ. ಮಾತಾಡು ಮಾತಾಡು ಮಾತಾಡು, ನಿಮ್ಮ ಅತ್ತೆ ಮನೆ ಕಡೆಯವರು. ನಾನ್ ಮಾತಾಡಲ್ಲ ಶಾರದಕ್ಕ. ಸೀತಾದೇವಿ ಅವ್ರ ಕಡೆ ಮಾತಾಡು. ಮದ್ವೆನೆ ಬೇಡ ಅಂದ್ಮೇಲೆ ಮತ್ತ್ಯಾಕೆ ಮಾತಾಡ್ಬೇಕು? ಯಾರಿ ಗೊತ್ತೆ, ಕೈಯಲ್ಲಿ ತಾಲಿ ಹಿಡ್ಕೊಂಡು ಈಗ್ಲೇ ನಿನ್ ತಲೆ ಮದುವೆ ಅಂತ ಹೇಳ್ಬಿಟ್ರೆ ಅದಕ್ಕೆ ಫೋನ್ ಮಾಡಿರ್ತಾರೆ. ಆಯ್ತಪ್ಪ ಹೋಗ್ಬೇಕಾರೆ. ಹೆಲೋ, ಹೇಗಿದ್ಯಮ್ಮ? ಹೇಳಿ. ನೀನು ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದಾಗಿ ಯೋಚನೆ ಮಾಡ್ತೀಯ. ಸಂತೋಷನೂ ಅಷ್ಟೇ, ತುಂಬಾ ಮೃದು. ಹಿಂದೆ ಮುಂದೆ ಯೋಚನೆ ಮಾಡಿ ನಿರ್ಧಾರ ತಗೊಳಕ್ ಬರಲ್ಲ ಅವನಿಗೆ. ಅದರ ಜೊತೆಗೆ ನೀನು ಇಷ್ಟು ಸೂಕ್ಷ್ಮ ಆಗ್ಬಿಟ್ರೆ ತಕ್ಕಡಿ ತೂಗಲ್ಲ ಕಣೆ. ಅದಕ್ಕೆ ದೊಡ್ಡವರು ಮದುವೆಗೆ ಜಾತಕಗಳನ್ನ ಹೊಂದಿಸುವಾಗ ಕೆಲವು ವಿರುದ್ಧ ಗುಣಗಳನ್ನ ಹೊಂದಿಸೋದು, ಅಂದ್ರೆ ದೇವಗಣಕ್ಕೆ ರಾಕ್ಷಸಗಣ ಹೊಂದತ್ತೆ ನೋಡು, ಆ ಥರ. ಹೊಂದಿಕೆ ಅನ್ನೋದು ಜಾತಕದಲ್ಲೇ ಇರೋದಾದ್ರೆ ಸಂಬಂಧಗಳ ಮಧ್ಯೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಯಾಕಜ್ಜಿ? ನೀನ್ ಹೇಳೋದು ನಿಜ. ಇದೆಲ್ಲದಕ್ಕೂ ಒಂದು ಕೊನೆ ಹಾಕ್ತಿದ್ದೀನಿ. ನೀವು ಅದೇ ನಿರ್ಧಾರಕ್ಕೆ ಬಂದ್ಬಿಟ್ರ? ಯಾವ ನಿರ್ಧಾರ? ಮದುವೆ ನಡೆಯೋದು ಬೇಡ ಅನ್ನೋದು. ಬಿಡ್ತು ಅನು ಹಾಗನ್ನೋದಕ್ಕ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು? ಸೋತು ಶರಣಾಗೋದು ತುಂಬಾ ಸುಲಭ, ಹೋರಾಟ ಮಾತ್ರ ಗೆಲುವು ತಂದ್ಕೊಡೋದು. ನಾವು ಹೋರಾಡಬೇಕು ಕಣೆ. ಸೋಲೆ ಖಚಿತ ಅಂತ ಗೊತ್ತಿದ್ದು ಹೋರಾಡೋದು ಮೂರ್ಖತನ ಅಲ್ವಾ? ಯಾಕೆ ಹಾಗಂತೀಯ? ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ನಾನು ಕಂಡು ಹಿಡ್ದಿದ್ದೀನಿ ಪರಿಹಾರನ. ಮೋಹಿನಿಗೂ ಅದೇನು ಅಂತ ಹೇಳಿ ಒಪ್ಪಿಸಿದ್ದೀನಿ. ಏನು ಅಂತ ನೀ ಕೇಳಲ್ವಾ? ಹೇಳಿ ಅಜ್ಜಿ. ನೀನ್ ಬಯಸ್ದ ಹಾಗೆ ನಿಶ್ಚಿತಾರ್ಥ ಕ್ಯಾನ್ಸಲ್. ಮಾ, ಇಷ್ಟು ಸಂತೋಷವಾಗಿ ಹೇಳ್ತಿದ್ದೀರಲ್ಲ, ಯಾಕೆ? ನಿನಗೂ ಅದೇ ಬೇಕಾಗಿತ್ತಲ್ವಾ? ನೀನೇ ಹೇಳ್ತಾ ಇದ್ದೆ. ನನ್ನ ಹಣೆ ಬರಕ್ಕೆ ಯಾರು ಹೊಣೆ? ಸರಿ ಮಾ, ಇರ್ತೀನಿ. ಏ ಹುಡುಗಿ, ಪೂರ್ತಿ ಕೇಳಿಸ್ಕೋ ಸರಿಯಾಗಿ. ನಾನು ನಿಶ್ಚಿತಾರ್ಥ ಕ್ಯಾನ್ಸಲ್ ಅಂತ ಹೇಳಿದ್ನೆ ಹೊರತು ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ನ? ಯಾವತ್ತು ನಿನ್ನ ನಿಶ್ಚಿತಾರ್ಥ ಸಂತೋಷ್ ಜೊತೆ ಆಗ್ಬೇಕಾಗಿತ್ತೋ ಆವತ್ತೇ ನಿಮ್ಮಿಬ್ಬರು ಮದುವೆ. ಆಗತ್ತೆ, ಎಲ್ಲಾನು ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಿಬ್ಬರು ಮದುವೆ ಆಗತ್ತೆ. ನಿನಗೋಸ್ಕರ ಸಂತೋಷ್, ಸಂತೋಷ್ಗೋಸ್ಕರ ನೀನು. ಉಳಿದಿದ್ದು ತಾನಾಗೆ ತನ್ನ ಜಾಗಕ್ಕೆ ಸೇರ್ಕೊಳ್ಳುತ್ತೆ. ನೀನು ಮದುವೆಗೆ ತಯಾರಾಗು, ನಿನ್ನ ಮನಸ್ಸನ್ನ ಮದುವೆಗೆ ತಯಾರು ಮಾಡ್ಕೋ. ಇಡ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಿಬ್ಬರ ಮದುವೆ ಆಗುತ್ತೆ. ಅಯ್ಯೋ ಲಕ್ಷ್ಮಿ, ಇದೇನೇನು ಹೊಸ ಟೆನ್ಷನ್? ಅಯ್ಯಪ್ಪ, ಈ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ಟರ್ನಿಂಗ್ ಪಾಯಿಂಟು, ಯಾವ ಕಡೆ ಟರ್ನ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗೇನೇ ಆಯ್ತು? ಮುಂದಿನ ವಾರ ನಡೆಯೋದು ಎಂಗೇಜ್ಮೆಂಟ್ ಅಲ್ಲ. ಅಂದ್ರೆ ಇನ್ನು ಬೇಗನೆ ಆಗೋಗುತ್ತಾ? ಒಳ್ಳೆದೈತಾನೆ? ಎಂಗೇಜ್ಮೆಂಟ್ ಮುಹೂರ್ತದಲ್ಲೇ ಮದುವೆ ನಡೆಯುತ್ತಂತೆ. ಹೌದಾ? ಒಳ್ಳೇದಾಯ್ತು ಕಣೆ, ತುಂಬಾ ಒಳ್ಳೇದಾಯ್ತು. ಏ ಲಕ್ಷ್ಮಿ, ಇನ್ ಎಷ್ಟ್ ದಿನ ಈ ಆತಂಕ ಅಂತ ಹೇಳ್ತಿದ್ಯಲ್ಲ, ಮುಗಿದೋಯ್ತು ಕಣೆ. ಎಲ್ಲಿ ಮುಗಿತು ಶಾರದಕ್ಕ? ಮದ್ವೆ ಹತ್ರ ಬರ್ತಿದೆ ಅಂದ್ಮೇಲೆ ಆತಂಕನ ಜಾಸ್ತಿನೇ ಅಲ್ವಾ? ಆತಂಕನೋ ಪಾತಂಕನೋ, ಒಟ್ಟಿನಲ್ಲಿ ಬೇಗ ಮದ್ವೆ ಆಗುತ್ತಲ್ಲ, ಅಷ್ಟಾಕ್ಬಿಡು. ಆದ್ರೆ ಅಪ್ಪಾಜಿ, ಲಕ್ಷ್ಮಿ ನಾನೊಂದ್ ಮಾತು ಹೇಳ್ತೀನಿ ತಿಳ್ಕೊ.
ಇನ್ನು 4 ತಿಂಗಳು ಬಿಟ್ಟು ಮದುವೆ ಅಂತ ಹೇಳಿದ್ರೆ ನಿಮ್ಮ ಅಪ್ಪಾಜಿ ಏನ್ ಹೇಳ್ತಾರೋ, ನಾಳೆ ಮದುವೆ ಅಂತ ಹೇಳಿದ್ರು ಅದನ್ನೇ ಹೇಳ್ತಾರೆ. ಹಾಗಾದ್ರೆ ನಾಳೆನೆ ಮದುವೆ ಆಗೋಗ್ಲಿ ಬಿಡು. ಅವ್ರೇನಾರು ಬೇಡ ಅಂದ್ರೆ ನಾನ್ ಈ ಮದುವೆ ಆಗಲ್ಲ, ಇದಂತೂ ಖಂಡಿತ. ಬಡ್ಕೋಬೇಕು. ನಾನು ಏರಿ ಹೇಳಿದ್ರೆ ನಿನ್ ಕೆರೆಗೆ ಹೇಳ್ತಿದ್ಯಲ್ಲೇ. ಒಟ್ನಲ್ಲಿ ಮದ್ದದಲ್ಲಿ ಒದ್ದಾಡ್ತಿರೋದು ಆ ಸಂತೋಷ. ಅವನನ್ನ ಕೇಳೋರು ಯಾರು ಇಲ್ಲ. ಅವ್ರನ್ನೇನ್ ಕೇಳ್ತೀರಾ ಶಾರದಕ್ಕ? ಅವ್ರಿಗಿರೋದು ಒಂದೇ ಚಿಂತೆ, ಮದ್ವೆದು. ನಮಗೆ ಸಾವಿರಾರು ಚಿಂತೆಗಳಿರೋದು. ಮದ್ವೆ ಆಗೋಳ್ ನೀನು, ನಿನ್ಗೂ ಹಾಗೆ ಇರ್ಬೇಕು. ಅದೊಂದೇ ಚಿಂತೆ, ಅದೊಂದೇ ಜ್ಞಾನ, ಅದೊಂದೇ ಕನಸು ಅಂತ. ನೀನು ಒಬ್ಬಳೆ ಕಡೆ ಇಲ್ದಿರೋದನ್ನೆಲ್ಲ ತಲೆ ತುಂಬಿಕೊಂಡು ಒದ್ದಾಡ್ತಿರೋದು. ಇವಾಗ ಇನ್ನೂ ಜಾಸ್ತಿ ಆಯ್ತಲ್ವಾ ಶಾರದಕ್ಕ? ಮದ್ವೆ ಬಾರದಲ್ಲಿ ಅಪ್ಪಾಜಿ ತಿಳಿಸಿ ಅವ್ರದನ್ನ ಯೋಚನೆ ಮಾಡಿ ನಿರ್ಧಾರ ಹೇಳಿ ಆಮೇಲೆ ನನ್ನ ಅತ್ತೆ ಮನೆ ಏರ್ಬೇಕು. ಅಷ್ಟೆಲ್ಲ ತಿಂಗಳಲ್ಲಿ ಇಟ್ಕೋಬೇಡ ಕಣೆ ಲಕ್ಷ್ಮಿ. ಆಗೋದೆಲ್ಲ ಒಳ್ಳೇದಿಕ್ಕೆ. ನೀನು ಅಷ್ಟೇ ಒಳ್ಳೇದ್ರ ಬಗ್ಗೆನೆ ಯೋಚನೆ ಮಾಡು, ನಿನಗೂ ನೆಮ್ಮದಿ ಇರುತ್ತೆ. ಆಗೋದನ್ನ ತಪ್ಸಕ್ಕಾಗತ್ತೀನಿ, ಒಳ್ಳೇದೇ ಆಗುತ್ತೆ ಅನ್ಕೊಂಡ್ರೆ ವಾಸಿತಾನೆ. ಹೇಳಿ ಗುರುವೆ, ನಿಮ್ ಸಂತೋಷನೇ ನಮ್ ಸಂತೋಷ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಓಕೆ ಬಾಯ್. ಏನ್ ಲಕ್ಷ್ಮಿ, ಬಹಳ ಖುಷಿಯಾಗಿದೀಯಾ? ಖುಷಿನಾ ಬಾಬಾ, ಆಕ್ಚುಲಿ ಏನಾಯ್ತು ಗೊತ್ತಾ? ಸೀತಾದೇವಿ ಅವ್ರ ಫೋನ್. ಅಯ್ಯೋ ಸಂದ್ರ, ನಾನೇ ಹೇಳ್ತಿದ್ದೆ ಕಣೋ, ನೀನು ಆಗ್ಲೂ ನಗ್ತಾ ಇರು, ಸಂತೋಷವಾಗಿರು. ಇನ್ ಎಷ್ಟು ದಿನ ಈ ಮನೆಯಲ್ಲಿ ಇರ್ತೀಯ? ಎಂಗೇಜ್ಮೆಂಟ್ ಅಂತ ಒಂದು ಆಗ್ಬಿಟ್ರೆ ಅವ್ರ ಮನೆಯೊಳಾಗ್ಬಿಡ್ತೀಯಲ್ಲ ಅಂತೆಲ್ಲ ಹೇಳ್ತಿದ್ದೆ. ಹೌದೌದು, ಎಂಗೇಜ್ಮೆಂಟು ಆಮೇಲೆ ಮದುವೆ ಅದಾದ್ಮೇಲೆ. ಇಲ್ಲ ಬಾಬಾ, ಸೀತಾದೇವಿ ಲಕ್ಷ್ಮಿ ಏನಮ್ಮ ಯಾವಾಗ್ಲೂ ಅದನ್ನೇ ಮಾತಾಡ್ತಿರ್ತೀಯ. ಹೌದು ಸಮೀರ, ಯಾರ್ದು ಫೋನು? ಕಸ್ಟಮರ್ ಕಾರ್ ಬಾರು ಆಗಲ್ಲ ಅಂದೆ. ಏನೋ ಗುರು ಗಿರು ಅಂತ ಮಾತಾಡ್ತಿದ್ದೆ. ಅವ್ರದ್ದು ಹೆಲ್ಪಿಂಗ್ ನೇಚರು, ಆಗಾಗ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ಅದಕ್ಕೆ ಗುರು ಅಂದೆ. ಹೌದಾ, ಒಳ್ಳೇದು. ಲಕ್ಷ್ಮಿ ನೀನ್ ಕಾಫಿ ಕೇಳಿದೆ ಅಲ್ವಾ? ತರಚಿನ ಕೊಡ್ತೀನಿ. ಹಾ ಶಾರದಕ್ಕ, ನಂಗೊಂದು ಲೋಟ ಕಾಫಿ ಆಗ್ಬೋದು ಧಾರಾಳವಾಗಿ. ಇಲ್ಲೇ ಕುಕ್ಕರ್ ಬಡಿ ಕಾಫಿ ತಂದು ಕೊಡ್ತೀನಿ. ಆಯ್ತಾ? ಆಯ್ತು, ಕುಕ್ಕರ್ ಬಡಿತೀನಿ. ಜೊತೆಗೆ ಲಕ್ಷ್ಮಿನೂ ಮಾತಾಡ್ತಾ ಕೂತಿರ್ತಾಳೆ, ಕಾಫಿ ತಗೊಂಡ್ ಬನ್ನಿ. ಬೇಕಾಗಿಲ್ಲ ಅಂದ್ರೆ ಡಿಕಾಕ್ಷನ್ ಇಲ್ಲ ಕಣ. ನಾನೇ ಒಬ್ಳೆ ಹೋಗಿ ಹಾಲ್ ಕಾಯಿಸಿ ಡಿಕಾಕ್ಷನ್ ಹಾಕಿ ತು ಆಗಲ್ಲ ಕಣ. ಅದು ಅಲ್ಲದೆ ಲಕ್ಷ್ಮಿ ಸೂಪರ್ ಆಗಿ ಡಿಕಾಕ್ಷನ್ ಹಾಕ್ತಾಳೆ. ಅವಳ ಕೈ ಕಾಫಿ ಕುಡಬೇಕು ನೀನು. ಇಲ್ಲೇ ಕೂತಿರಾ, ಕಾಫಿ ತಂದು ಕೊಡ್ತೀನಿ. ಬಾರೋ ಚಿನ್ನ. ನೋಡಿ, ಎಂಗೇಜ್ಮೆಂಟ್ ದಿನನೇ ಮದ್ವೆ ಅನ್ನೋ ವಿಷಯ ನಿನ್ ಭಾವನು ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಯಾಕೆ ಯಾಕೆ ಏನು ಅಂತೆಲ್ಲ ಕೇಳ್ಬೇಡ ಕಣೆ, ಹೇಳ್ದಷ್ಟು ಮಾಡು. ಯಾಕೆ ಶಾರದಕ್ಕ ಈ ವಿಷಯನ ಎಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ? ಅಂದ್ರೆ ಏನು, ಭಾವ ಎಂಗೇಜ್ಮೆಂಟ್ಗೆ ಅಂತ ಬಂದಾಗ್ಲೇ ಮದ್ವೆ ನಡೀತಿರೋದು ಅಂತ ಗೊತ್ತಾಗ್ಬೇಕಾ? ಹೌದು, ನಿನ್ ಮದ್ವೆ ಒಂದು ಆಗ್ಬಿಟ್ಟೆ, ಯಾಕೆ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ಇಲ್ಲ ಶಾರದಕ್ಕ, ಇಲ್ಲನು ಇಲ್ಲ ಗಿಲ್ಲನು ಇಲ್ಲ ಕಣೆ. ಹಠ ಮಾಡ್ಬೇಡ, ಹೇಳ್ದಷ್ಟು ಕೇಳು. ಈ ವಿಷಯನ ಅವನ ಹತ್ರ ಹೇಳ್ತಿಲ್ಲ ಅಷ್ಟೇ. ಬಾ ಕಾಫಿ ಕೊಡ್ತೀನಿ. ನನಗಂತೂ ತಲೆ ಕೆಟ್ಟೋಗಿದೆ. ಗುಡ್ಡದಷ್ಟು ಕೆಲಸ ಇದೆ, ಎಲ್ಲಿಂದ ಶುರು ಮಾಡೋದು, ಎಲ್ಲಿಗ್ ನಿಲ್ಸೋದು? ಸಿಂಪಲ್ ಅಮ್ಮ, ನೀನ್ ಮಾತಾಡ್ಬಿಡ ಪದ್ದನಮ್ಮ. ಎಂಗೇಜ್ಮೆಂಟ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದನ, ಮದ್ವೆ ಅಂತ ರಾತ್ರೋ ರಾತ್ರಿ ಎಲ್ಲರೂ ಸೇರಿ ಬದಲಾಯಿಸ್ಬಿಟ್ರು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ಎಲ್ಲ ಅದೇ ಅಲ್ವೇನೆ, ಮಂಟಪ ತಯಾರಾಗಿರುತ್ತೆ, ಜನಗಳು ಬಂದಿರ್ತಾರೆ, ಅಡಿಗೆ ಅವರು ಅಡಿಗೆ ಮಾಡ್ತಿರ್ತಾರೆ. ಒಂದೇ ಒಂದು ವ್ಯತ್ಯಾಸ ಅಂದ್ರೆ ಉಂಗ್ರದ ಬದಲು ತಾಳಿ ಮಾಡಿಸ್ಬೇಕು ಅಷ್ಟೇ. ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟು ಎಲ್ಲರೂ ಆರಾಮಾಗಿದ್ದೀರಲ್ಲ, ನಾನೊಬ್ಳೆ ಹುಚ್ಚಿ ಅನ್ಸುತ್ತೆ. ಹೌದೌದು. ಅಂದ್ರೆ ಅತ್ತೆ, ಇವರೆಲ್ಲ ಮಿಡಲ್ ಕ್ಲಾಸ್ ತರ ಯೋಚನೆ ಮಾಡ್ತಾರೆ. ವ್ಯತ್ಯಾಸ ಆಗೋದು ಅಂದ್ರೆ ನನಗೆ ನಿಮ್ಗೆ ಅಷ್ಟೇ. ನಿನಗೇನೆ ವ್ಯತ್ಯಾಸ, ಉಡೋದು ತೊಡೋದು ಬಿಟ್ರೆ? ರೀ, ನಾನ್ ಜೈಪುರ್ ಇಂದ ಡಿಸೈನರ್ ವರ್ಕ್ ಸಾರಿ ತರಿಸ್ಬೇಕು ಅಂತ ಇದ್ದೆ, ಅನ್ಕಟ್ ಡೈಮಂಡ್ ಸೆಟ್ ಮಾಡಿಸ್ಬೇಕು ಅಂತ ಇದ್ದೆ, ಹಾಗೆ ನೇಪಾಳಿಂದ. ನಿನಗೆ ನಿನ್ ಡೆಕೋರೇಷನ್ ಮಾಡ್ಕೊಳೋದು ಬಿಟ್ರೆ ಬೇರೆ ಏನು ಗೊತ್ತಾಗದೇ ಇಲ್ಲ ಅಲ್ಲ. ಅಲ್ಲಮ್ಮ ಸ್ವಲ್ಪ ಭಾವನೆಗೆ ಹೆಲ್ಪ್ ಮಾಡು. ನೀನು ಶಾಪಿಂಗ್ಗೆ ಪಾರ್ಲರ್ಗೆಲ್ಲ ಹೋದಾಗ ಅವಳ ಜೊತೆ ಕರ್ಕೊಂಡು ಹೋಗು. ಅವಳಿಗೆ ನನ್ಕಿಂತ ಜಾಸ್ತಿ ಜಾಗಗಳು ಗೊತ್ತಿರುತ್ತೆ. ಅದೇ ಪೇಪರಲ್ಲಿ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟ್, ಅದನ್ನ ನೋಡಿ. ಬೇಡವಾದ ಮಾತಾಡೋದ್ರಲ್ಲಿ ಎಚ್ಚಿದ ಕೈ ಅಮ್ಮ. ಇದರಲ್ಲಿ ನಮ್ದು ರಿಲೇಟಿವ್ಸ್ ಎಲ್ಲ ಲಿಸ್ಟ್ ಇದೆ ಇಲ್ಲಿ, ಯಾರ್ಯಾರಿಗೆ ಇನ್ವಿಟೇಷನ್ ಕೊಡ್ಬೇಕು ಅದೆಲ್ಲ ನೀನೇ ಮಾಡ್ಬೇಕು, ಗೊತ್ತಾಯ್ತಲ್ಲ? ಪದ್ಮನಾಭ, ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಮೀಟಿಂಗ್ ನ ಪ್ರೀ ಫೋನ್ ಮಾಡು. ಯಾಕಮ್ಮ? ಯಾಕೆ ಅಂದ್ರೆ ಎಲ್ಲ ಅರೇಂಜ್ಮೆಂಟ್ಸ್ ಚೇಂಜ್ ಆಯ್ತಲ್ಲ, ಅವ್ರಿಗೂ ಪ್ರಿಪೇರ್ ಆಗಕ್ ಟೈಮ್ ಬೇಕಲ್ಲ. ಅವರೆಲ್ಲ ಪ್ರೊಫೆಷನಲ್ಸ್ ಅಮ್ಮ, ಚಿಟ್ಕೆ ಹೊಡಿಯೋದ್ರಲ್ಲಿ ರೆಡಿ ಮಾಡ್ಬಿಡ್ತಾರೆ. ಅವ್ರಿಗೆ ಗೊತ್ತಿರೋದೆಲ್ಲ ಮಾಮೂಲಿ ಈ ಥರದ ಮದ್ವೆ, ಈ ಥರದ ಮದ್ವೆ ಮಾಡಿ ಗೊತ್ತಿರಲ್ಲ. ಅದಕ್ಕೆ ಪ್ರತಿಯೊಂದು ಡೀಟೇಲ್ಸ್ ನಾನೇ ಚೆಕ್ ಮಾಡಿ ಅದನ್ನೆಲ್ಲ ನಾನು ಒಪ್ಪಿಗೆ ಕೊಡಬೇಕು.
ಬೇಗ ಮಾಡ್ತಿದೀವಿ ಅಂತ ಹೇಗೆಗೋ ಆಗ್ಬಾರ್ದಲ್ಲ. ಹೇಗೆಗೋ ಹೇಗಾಗತ್ತೆ ಅತ್ತೆ, ಈ ಮದ್ವೆ ನಡೀತಾ ಇರೋದು ನಮ್ ಸೀತಾದೇವಿ ಅವರ ನೇತೃತ್ವದಲ್ಲಿ ಅಲ್ವಾ? ಹಾ ಪದ್ಮನಾಭ, ಸಂತೋಷಕ್ಕೆ ಫೋನ್ ಮಾಡಿ ಆ ಡಿಸೈನರ್ ಹತ್ರ ಹೋಗ್ಬಿಟ್ಟು ಮೆಷರ್ಮೆಂಟ್ಸ್ ಕೊಟ್ಬಿಟ್ಟು ಬರಕೇಳ. ಆಮೇಲೆ ಆ ಡಿಸೈನರ್ಗೆ ಡ್ರೆಸ್ ಗಳನ್ನೆಲ್ಲ ಬೇಗ ಕೊಡು ಅಂತ ಹೇಳು. ಆಮೇಲೆ ಹಾಗೆ ಅವ್ನ ಕಾರ್ ಶೋರೂಮ್ ಹತ್ರ ಹೋಗ್ಬಿಟ್ಟು ಬರಕೇಳ. ಇನ್ನೊಂದ್ ಕಾರೇನೆ, ಅರಮನೆ ಆನೆಗಳು ನಿಲ್ಸೋ ಜಾಗ ತುಂಬಾ ಕಾರ್ಗಳೇ ತುಂಬಿಕೊಂಡಿದ್ದಾವೆ, ಇನ್ನೊಂದ್ ಕಾರ್ ಎಲ್ಲಿಡೋದು? ನನ್ನ ಮಗನ ಮದ್ವೆಗೆ ಒಂದು ಹೈ ಎಂಡ್ ಕಾರ್ ಗಿಫ್ಟ್ ಕೊಡ್ತಾ ಇದ್ದೀನಮ್ಮ ನಾನು. ಅತ್ತೆ ಅತ್ತೆ, ಸಂತೋಷ ಕಾರ್ ಬದಲು ಆನೆನಲ್ಲಿ ಬಂದ್ರೆ ಹೇಗಿರುತ್ತೆ? ಶರತ್ ಪದ್ಮನಾಭ, ಆ ಸಂತೋಷಕ್ಕೆ ಫೋನ್ ಮಾಡಿ ಮೊದಲು ಟೆಸ್ಟ್ ಡ್ರೈವ್ ಹೋಗಕ್ಕೆ ಕೇಳ. ಹೋಗ್ ಫೋನ್ ಮಾಡು ಮೊದ್ಲು. ಸರಿ ಅಮ್ಮ ಸರಿ. ಅಜ್ಜಿ ನಿಮ್ಗೆ ಹೇಗನ್ಸುತ್ತೆ ನನ್ನ ಐಡಿಯಾ? ಪಾರ್ವತಿ ಅಮ್ಮ, ಆ ಗೆಸ್ಟ್ ಲಿಸ್ಟ್ ಒಂದ್ಸಲ ನೋಡು, ಇನ್ ಯಾರ್ದಾದ್ರು ಹೆಸರು ಆಡ್ ಮಾಡ್ಬೇಕು ಅಂದ್ರೆ ಮಾಡು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಕೇಳಿಸ್ಕೊಳ್ಳೋದೇನು ಗುರುವೆ, ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಎಂಗೇಜ್ಮೆಂಟು ಮದುವೆ ಆಗ್ತಿದೆ ಕಣೋ. ಹೌದಾ? ಒಳ್ಳೇದಲ್ಲ ಗುರುವೆ, ಅದೇ ಖುಷಿ ಅಲ್ವಾ? ನಂದಾರಿ ಕ್ಲಿಯರ್ ಆಗುತ್ತೆ ಬೇಗ. ಲವ್ ಗೂಬೆ, ನಾವು ಅನ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗಬೇಕು ಅಂದ್ರೆ ಅದಕ್ಕೆ ಪ್ರಿಪರೇಷನ್ ಬೇಕು ಕಣೋ. ಏನ್ ಬೇಕು ಹೇಳು ಗುರುವೆ. ಮದುವೆಗೆ ಮುಂಚೆ ನಮ್ಮ ತಾಯಿ ಅರಸರನ್ನ ಮೀಟ್ ಮಾಡಬೇಕು. ಅಯ್ಯೋ ಎಲ್ಲ ಉಲ್ಟಾ ಆಗುತ್ತಲ್ಲ ಗುರುವೆ, ಮೊದ್ಲೇ ಅವರಿಬ್ರು ಭೇಟಿ ಮಾಡಬಾರ್ದು ಅಂತ ತಾನೇ ನಾವ್ ಇಷ್ಟೆಲ್ಲ ಒದ್ದಾಡಿದ್ದು. ಅತ್ತೆ ಅದೇ ನೀವೆಲ್ಲ ತಪ್ಪು ತಿಳ್ಕೊತಿರೋದು, ಈಗಲೂ ನೀನ್ ತಪ್ಪು ತಿಳ್ಕೊಂಡಿರೋದು ಅದೇ. ನಾನ್ ಯಾವತ್ತು ಅರಸರು ಅಮ್ಮನ್ನ ಮೀಟ್ ಮಾಡಬಾರ್ದು ಅಂತ ಹೇಳಿಲ್ಲ. ಭಾವನಾ ಅರಸರ ಮಗಳು ಅಂತ ನಮ್ಮ ಅಮ್ಮಂಗ್ ಗೊತ್ತಾಗಬಾರ್ದು ಅಂತ ನಾನು ಹೇಳಿದ್ದು ಅಷ್ಟೇ. ಈಗಲೂ ಆ ವಿಷಯ ಗೊತ್ತಾಗಬಾರ್ದು. ಈ ಎಕ್ಸ್ಟ್ರಾ ಸೀನ್ ಯಾಕೆ ಗುರುವೆ? ಲೋ ಗುಬೆ, ದಸರಾ ಆನೆಗಳಿಗೆ ದಶಮಿಗಿಂತ ಮುಂಚೆ ರಿಹರ್ಸಲ್ ಮಾಡಿಸಲ್ವಾ? ಹಾಗೆ ಪಂಜಿನ ಕವಾಯತ್ ಮಾಡೋದೇನಪ್ಪ? ಹಾಗೆ ಪಟಾಕಿ ಸಿಡಿಯೋಕ್ಕಿಂತ ಮುಂಚೆ ಅದನ್ನ ಬಿಸಿ ಮಾಡ್ಬೇಕಣ. ಆಗ್ಲೇ ಅದು ಸರಿಯಾಗಿ ಸಿಡಿಯೋದು. ನೀವು ಕಾದಂಬರಿಕಾರ ಆಗ್ಬೇಕಿತ್ತು. ನಾನು ಏನೇನೋ ಆಗ್ಬಹುದಾಗಿತ್ತು, ಆದ್ರೆ ಮೊದ್ಲು ಅವ್ರನ್ನ ಎಲ್ಲಿ ಹೇಗೆ ಮೀಟ್ ಮಾಡಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡು. ಅರಸರನ್ನ ಮನೆಯಿಂದ ಹೊರಗಡೆ ಹೊರಡ್ಸೋದ್ ಕಷ್ಟ. ಮೇಡಮ್ ನನ್ನ ಮನೆ ಕರ್ಕೊಂಡ್ಬಂದ್ಬಿಡಿ. ಲೇಯ್ ನಿನ್ ಗೂಬೆ ಅಷ್ಟೇ ಅಲ್ಲ ಕಣೋ, ಅವಿವೇಕಿ. ಲೇಯ್ ಅಮ್ಮನ್ನ ಮನೆ ಕರ್ಕೊಂಡ್ ಬಂದ್ರೆ ಭಾವನಾ ಅರಸರ ಮಗಳು ಅಂತ ಗೊತ್ತಾಗಲ್ವೇನಾ? ಓ ನನ್ಗೆ ಈ ಮ್ಯಾಟ್ರೆ ಫುಲ್ ಅರ್ಥ ಆಗ್ತಾ ಇಲ್ಲ ಗುರುವೆ. ಆಗೋದು ಡೌಟೇ. ಅವರಿಬ್ರು ಮಧ್ಯ ಬಾಂಬ್ ಸಿಡಿಬೇಕು ಅಂದ್ರೆ ಬತ್ತಿಗೆ ಮೊದಲೇ ಬೆಂಕಿ ಹಚ್ಚಬೇಕು, ಆಗ ಭೂಕಂಪ. ಅರ್ಥ ಆಯ್ತಾ? ಅರ್ಥ ಆಯ್ತು ಅರ್ಥ ಆಯ್ತು. ಈ ಮೀಟಿಂಗ್ ಅಲ್ಲಿ ಅವ್ರಿಬ್ರು ಮಧ್ಯ ಮತ್ತೆ ಹತ್ಕೋಬೇಕು. ಸರಿ, ಸದ್ಯ ನಿನ್ನ ಮಿದುಳಲ್ಲಿ ರಕ್ತ ಸಂಚಾರ ಇದೆ ಅಂತ ಆಯ್ತು, ಪ್ಲಾನ್ ಏನ್ ಹೇಳು. ಅರಸರು ಈ ಮನೆಗೆ ಬಂದ ಮೇಲೆ ಎರಡ್ ಸರಿ ದೇವಸ್ಥಾನಕ್ಕೆ ಅಂತ ಹೋಗಿರೋದ್ ಬಿಟ್ರೆ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಕರೆಕ್ಟ್ ಕರೆಕ್ಟ್ ಕಣ. ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ. ಅದೇ ನಿಮ್ ಮನೆ ಹತ್ರ ಇದೆಯಲ್ಲ ಆ ದೇವಸ್ಥಾನ, ಅದಕ್ಕೆ ಕರ್ಕೊಂಡ್ ಬಾ. ಜೋಪಾನ, ಅರಸರ ಜೊತೆ ನೀನೊಬ್ಬನೇ ಬರಬೇಕು. ಈ ಕಡೆಯಿಂದ ಅಮ್ಮನ ಜೊತೆ ನಾನೊಬ್ಬನೇ ಬರ್ತೀನಿ ನಾಳೆ ಬೆಳಿಗ್ಗೆ, ಓಕೆನಾ? ರೈಟ್ ಗುರುವೆ. ನಾನು ಇಲ್ಲಿಂದ ಹೊರಟ ತಕ್ಷಣ ಫೋನ್ ಮಾಡ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ.